ಸ್ಪರ್ಧಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವಿನ ವಿಭಜನೆ ಏರ್ಪಟ್ಟಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸುರತ್ ಒಡಕು ಆಪ್ಷನ್ ಡಿ ಸರಿಯಾದ ಉತ್ತರ ಸೂರತ್ ಒಡಕು ಸ್ನೇಹಿತರೆ ಹತ್ತೊಂಬತ್ತು ನೂರ ಏಳರಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಅಧ್ಯಕ್ಷತೆಯಲ್ಲಿ ಸೂರತ್ ಅಲ್ಲಿ ಏನಪ್ಪಾ ಅಂದರೆ ಕಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಜರುಗಿದ ಸ್ನೇಹಿತರೆ ಸೊ ಅಲ್ಲಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವಿನ ವಿಭಜನೆ ಏರ್ಪಟ್ಟಿತ್ತು ಅದಕ್ಕಾಗಿ ಇದಕ್ಕೆ ಸೂರತ್ ಒಡಕು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗಬೇಕಾದ್ರೆ ಮಹಮ್ಮದ್ ಬಿನ್ ತುಘಲಕ್ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ಮೊಹಮ್ಮದ್ ಬಿನ್ ತುಗ್ಲಕ್ನು ತನ್ನ ರಾಜಧಾನಿಯು ದೆಹಲಿಯಿಂದ ಎಲ್ಲಿಗೆ ಬದಲಾಯಿಸಿದನು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದೇವಗಿರಿ ಆಪ್ಷನ್ ಡಿ ಸರಿಯಾದ ಉತ್ತರ ದೇವಗಿರಿ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಇವರ ಮೊದಲ ಹೆಸರು ಇವರ ಮೊದಲ ಹೆಸರು ಜೂನಾ ಖಾನ್ ಸ್ನೇಹಿತರೆ ಇವರಿಗೆ ಅರೆ ಹುಚ್ಚ ದೊರೆ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕಲ್ಲು ಕರಗುವ ಸಮಯ ಎಂಬ ಪ್ರಸಿದ್ಧವಾದ ಗ್ರಂಥ ಬರೆದ ಸಾಹಿತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪಿ ಲಂಕೇಶ್ ಆಪ್ಷನ್ ಎ ಸರಿಯಾದ ಉತ್ತರ ಪಿ ಲಂಕೇಶ್ ಸ್ನೇಹಿತರೆ ಪಿ ಲಂಕೇಶ್ ರವರು ಕಲ್ಲು ಕರಗುವ ಸಮಯ ಎಂಬ ಗ್ರಂಥ ಮೇಲೆ ಸಾವಿರದ ಒಂಬೈನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡರು ನೆಕ್ಸ್ಟ್ ರಣಥಂಬೂರು ರಾಷ್ಟ್ರೀಯ ಉದ್ಯಾನವನವು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರ್ದಾರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಸಿ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ನೇಹಿತರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸಾವಿರದ ಎಂಟುನೂರ ಎಪ್ಪತ್ತೈದು ಅಕ್ಟೋಬರ್ ಮೂವತ್ತೊಂದರಂದು ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತ್ ಅಲ್ಲಿ ಜನಿಸಿದ ಸ್ನೇಹಿತರೆ ಸೊ ಇವರು ಹುಟ್ಟಿದಿನ ಏನಪ್ಪಾ ಅಂದರೆ ಅಕ್ಟೋಬರ್ ಒಂದರಂದು ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತ ಮೂವತ್ ಒಂದಕ್ಕೆ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನ ಯಾವ ದೇಶವು ರಾಮನ್ ಮ್ಯಾಕ್ಸೆಸ್ ಪ್ರಶಸ್ತಿ ನೀಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಫಿಲಿಪೈನ್ಸ್ ಆಪ್ಷನ್ ಡಿ ಸರಿಯಾದ ಉತ್ತರ ಫಿಲಿಪೈನ್ಸ್ ಸ್ನೇಹಿತರೆ ಫಿಲಿಫೈನ್ ದೇಶದ ಕರೆನ್ಸಿ ಪೀಸೋ ದ ಕರೆನ್ಸಿ ಪೀಸೋ ಆಗಿದರೆ ಫಿಲಿಫೈನ್ ದೇಶದ ರಾಜಧಾನಿ ಮನಿಲಾ ನೆಕ್ಸ್ಟ್ ರಷ್ಯಾ ಕ್ರಾಂತಿ ರಷ್ಯಾ ಕ್ರಾಂತಿ ಕೆಳಗಿನ ಯಾವ ವರ್ಷದಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಹದಿನೇಳು ಆಪ್ಷನ್ ಎ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿಯು ನಡೆಯಿತು ನೆಕ್ಸ್ಟ್ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಾಂಕದಂದು ದಂಡಿ ಉಪ್ಪಿನ ಸತ್ಯಾಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಾರ್ಚ್ ಹನ್ನೆರಡು ಆಪ್ಷನ್ ಎ ಸರಿಯಾದ ಉತ್ತರ ಮಾರ್ಚ್ ಹನ್ನೆರಡು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಲ್ಲಿ ಗಾಂಧೀಜಿ ಅವರ ನೇತೃತ್ವದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ನೆಕ್ಸ್ಟ್ ನೀತಿ ಆಯೋಗವು ಈ ಕೆಳಗಿನ ಯಾವುದರ ಬದಲಾಗಿ ಸ್ಥಾಪನೆಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯೋಜನಾ ಆಯೋಗ ಆಪ್ಷನ್ ಸಿ ಸರಿಯಾದ ಉತ್ತರ ಯೋಜನಾ ಆಯೋಗ ನೆಕ್ಸ್ಟ್ ಮುಖಜಿಯ ಕನಸುಗಳು ಎಂಬ ಕೃತಿಯ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೆ ಶಿವರಾಮ್ ಕಾರಂತ್ ಆಪ್ಷನ್ ಬಿ ಸರಿಯಾದ ಉತ್ತರ ಕೆ ಶಿವರಾಮ್ ಕಾರಂತ್ ಸ್ನೇಹಿತರೆ ಕೆ ಶಿವರಾಮ್ ಕಾರಂತ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮುಖಜಿಯ ಕನಸುಗಳು ಎಂಬ ಕೃತಿಯ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡರು ನೆಕ್ಸ್ಟ್ ವಿಶ್ವ ಸಂಸ್ಥೆಯ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಏನಂದರೆ ಒಂದು ನೂರ ತೊಂಬತ್ಮೂರು ರಾಷ್ಟ್ರಗಳು ಕಂಡುಬರುತ್ತದೆ ಹಾಗಾದರೆ ಒಂದು ನೂರ ತೊಂಬತ್ತ್ ಮೂರನೇ ರಾಷ್ಟ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದಕ್ಷಿಣ ಸುಡಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ದಕ್ಷಿಣ ಸುಡಾನ್ ನೆಕ್ಸ್ಟ್ ಸೌರ ಅತಿ ದೊಡ್ಡ ಗ್ರಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುರು ಗ್ರಹ ಆಪ್ಷನ್ ಎ ಸರಿಯಾದ ಉತ್ತರ ಗುರುಗ್ರಹ ಅತಿ ಚಿಕ್ಕ ಗ್ರಹ ಬುಧು ಗ್ರಹ ಹಾಗಾದ್ರೆ ಅತ್ಯಂತ ಪ್ರಕಾಶಮಾನ ಗ್ರಹ ಅಂದ್ರೆ ಸ್ನೇಹಿತರೆ ಅದು ಶುಕ್ರ ಹಾಗಾದ್ರೆ ಕೆಂಪು ಗ್ರಹ ಮಂಗಳ ಗ್ರಹ ಸ್ನೇಹಿತರೆ ಸೊ ಅತ್ಯಂತ ಆ ಬೃಹತ್ ಅಥವಾ ಹೊ ಹೊರ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂದ್ರೆ ಭೂಮಿ ಸ್ನೇಹಿತರೆ ಈ ಭೂಮಿಗೆ ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಚಿತ್ರರಂಗ್ ಚಿತ್ರ ರಂಗದ ಅಭಿವೃದ್ಧಿಗೆ ನೀಡಿದ ಸೇವೆಗಾಗಿ ಯಾರ ಹೆಸರಿಗೆ ಅತ್ಯುತ್ತಮ ಅಥವಾ ಅಥವಾ ಅತ್ಯುತ್ತಮ ಪ್ರಶಸ್ತಿ ನೀಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ದಾದಾ ಸಾಹೇಬ್ ಪಾಲ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ದಾದಾ ಸಾಹೇಬ್ ಪಾಲ್ಕೆ ಸ್ನೇಹಿತರೆ ಭಾರತ ದೇಶದಲ್ಲಿ ಚಲನಚಿತ್ರಕ್ಕೆ ಅತಿ ಶ್ರೇಷ್ಠ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಬಿ ಸರಿಯಾದ ಉತ್ತರ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಒಂದು ನೂರ ಇಪ್ಪತ್ತ್ ಮೂರನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ನೆಕ್ಸ್ಟ್ ಬೇಲಿಕೇರಿ ಬಂದರು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಬಿ ಸರಿಯಾದ ಉತ್ತರ ಉತ್ತರ ಕನ್ನಡ ನೆಕ್ಸ್ಟ್ ಗಾಯತ್ರಿ ಮಂತ್ರ ಈ ಕೆಳಗಿನ ಯಾವ ವೇದದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಗಾಯತ್ರಿ ಮಂತ್ರ ಈ ಕೆಳಗಿನ ಯಾವ ವೇದದಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಗಾಯತ್ರಿ ಮಂತ್ರ ಈ ಕೆಳಗಿನ ಯಾವ ವೇದದಲ್ಲಿ ಕಂಡು ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ